ಹಾಯ್ ಹಲೋ ನಮಸ್ಕಾರ ನಿಮ್ಮ ಕ್ರೇಜಿ ಕನ್ನಡಿಗ ಚಾನಲ್ನಿಂದ ಚಂದ್ರಕಾಂತ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನಂದರೆ ಕನ್ನಡ ಕೀಬೋರ್ಡ್ ಎನ್ನುವಂಥ ಅಪ್ಲಿಕೇಶನ್ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಅಪ್ಲಿಕೇಶನ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಈ ಅಪ್ಲಿಕೇಶನ್ ಮೊದಲನೇದಾಗಿ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ ಪ್ಲೇಸ್ಟೋರ್ನಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಕನ್ನಡ ಕೀಬೋರ್ಡ್ ನೋಡಿ ಈ ಕನ್ನಡ ಕೀಬೋರ್ಡ್ ಅನ್ನುವಂಥ ಅಪ್ಲಿಕೇಶನ್ ಯಾವುದೇ ರೀತಿ ನಿಮಗೆ ಟೈಪ್ ಮಾಡಿ ನೀವು ಯೂಸ್ ಮಾಡಬೇಕು ಅನ್ನೋ ರೀತಿ ಏನಿರೋದಿಲ್ಲ ನೀವು ಈ ಕೀಬೋರ್ಡ್ನಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಕ್ಕೆ ಕನ್ವರ್ಟ್ ಆಗುತ್ತೆ ಇನ್ನೊಂದು ಬಂದು ನೀವು ವಾಯ್ಸ್ ಕಮೆಂಡ್ ಏನು ಕೊಡ್ತೀರಾ ಆ ವಾಯ್ಸ್ ಕಮೆಂಟ್ ಬಂದು ನಿಮಗೆ ಟೆಕ್ಸ್ಟ್ ಮುಖಾಂತರನೇ ಬರುತ್ತೆ ವಾಯ್ಸ್ ನೀವೀಗ ಮಗ ಎಲ್ಲಿದೆಯಾ ಅಂತ ನೀವು ವಾಯ್ಸ್ ಕಮೆಂಟ್ ಕೊಟ್ಟರೆ ಅದು ಕನ್ನಡದಲ್ಲಿ ಮಗ ಎಲ್ಲಿದೆಯಾ ಅಂತ ಟೈಪ್ ಆಗುತ್ತೆ ನೀವು ಅದನ್ನು ಡೈರೆಕ್ಟಾಗಿ ಸೆಂಡ್ ಮಾಡ್ಬೋದು ಈ ರೀತಿಯಾದಂಥ ಈಸಿಯಾಗಿ ನೀವು ಯೂಸ್ ಮಾಡುವಂಥ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ನು ನೀವು ಕನ್ನಡ ಟೈಪ್ ಮಾಡೋಕ್ಕೆ ಯಾರ್ಯಾರಿಗೆ ಇಷ್ಟ ಇರುತ್ತೆ ಕನ್ನಡದಲ್ಲಿ ವರ್ಡಿಂಗ್ಸ್ ಎಲ್ಲ ಹಾಕಬೇಕು ಅಂತ ಇಷ್ಟ ಇರುತ್ತೆ ಬಟ್ ಅದು ಟೈಪ್ ಮಾಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ ಕೆಲವರಿಗೆ ಟೈಪ್ ಮಾಡೋಕ್ಕೆ ಬರೋಲ್ಲ ಅದು ಸ್ಪೆಲ್ಲಿಂಗ್ಸ್ ಎಲ್ಲ ತುಂಬ ಮಿಸ್ಟೇಕ್ ಆಗುತ್ತೆ ಈ ಥರ ಎಲ್ಲ ಸಮಸ್ಯೆಗಳಿದೆ ಆ ಥರ ಎಲ್ಲ ಹಾಕಬಾರ್ದು ಅಂತಂದರೆ ಈ ಅಪ್ಲಿಕೇಶನ್ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ನೋಡಿ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಆದಮೇಲೆ ಈ ರೀತಿ ಸಿಗುತ್ತೆ ಫಸ್ಟ್ ಇಲ್ಲಿ ಎನೇಬಲ್ ಮಾಡಬೇಕು ಎನೇಬಲ್ ಮಾಡಲಿಕ್ಕೆ ಆಪ್ಷನ್ ಕೊಡುತ್ತೆ ಇಲ್ಲಿ ನೀವು ಚೂಸ್ ಕೀಬೋರ್ಡ್ ಅಂತ ಬರುತ್ತಲ್ಲ ಅಲ್ಲಿ ನೀವು ಕನ್ನಡ ಅನ್ನೋಂಥದ್ದನ್ನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ್ಮೇಲೆ ಈ ಕೀಬೋರ್ಡೇ ನಿಮಗೆ ಎನೇಬಲ್ ಆಗಿ ಆ್ಯಕ್ಟಿವೇಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿ ಮೇಲ್ಗಡೆಯಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಾನೀಗ ಇಂಗ್ಲೀಷ್ನಲ್ಲಿ ಅಮ್ಮ ಅಂತ ಟೈಪ್ ಮಾಡ್ತೀನಿ ಅದು ಕನ್ನಡದಲ್ಲಿ ಸಜೆಸ್ಟ್ ಬರುತ್ತೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯಿತು ಇದು ಟೈಪ್ ಮಾಡಿ ನೀವು ಮಾಡ್ಕೊಳ್ಳೋಂಥದ್ದು ಇಲ್ಲಿ ಕೆಳಗಡೆ ಕಾನ್ ಅಂತ ಒಂದು ಸಿಂಬಲ್ ಇದೆ ನೋಡಿ ಆ ಕಾನ್ ಅಂಥದ್ದನ್ನು ಕ್ಲಿಕ್ ಮಾಡಿದ್ರೆ ಈಗ ಗ್ರೀನ್ ಆಗಿರೋದ್ರಿಂದ ಅದು ಕಂಪ್ಲೀಟ್ಲಿ ನಿಮಗೆ ಕನ್ನಡದಲ್ಲಿ ಬರುತ್ತೆ ಅದನ್ನು ಡಿಸೇಬಲ್ ಮಾಡಿಬಿಟ್ಟು ಟೈಪ್ ಮಾಡಿದ್ರೆ ಇಂಗ್ಲೀಷಲ್ಲಿ ಬರುತ್ತೆ ಅಷ್ಟೇ ಇದರೊಳಗಡೆ ನಿಮಗೆ ಮೈಕ್ರೋಫೋನ್ ಕೂಡ ಇರುತ್ತೆ ಅದು ಎನೇಬಲ್ ಮಾಡ್ಕೊಳ್ಳಿ ಆಗ ನೀವು ವಾಯ್ಸ್ ಕಮೆಂಟ್ ಕೊಟ್ಟರೆ ನಿಮಗೆ ಟೈಪ್ ಆಗೋಕ್ಕೆ ಟೈಪ್ ಆಗಲಿಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಇದರಲ್ಲಿ ಥೀಮ್ಸ್ ಇದೆ ತುಂಬ ಒಳ್ಳೊಳ್ಳೆ ಥೀಮ್ಸ್ಗಳು ಕೂಡ ಇದೆ ನಿಮಗೆ ಇದರಲ್ಲಿ ಕಲರ್ ಥೀಮ್ಸ್ ಇದೆ ಅದು ಬಿಟ್ಟರೆ ನಿಮಗೆ ಇನ್ನೂ ಒಳ್ಳೊಳ್ಳೆ ಥೀಮ್ಸ್ ಇದೆ ತಿಳಿಸ್ಕೊಡ್ತೀನಿ ನೋಡಿ ಆ ಥೀಮ್ಸ್ ಯಾವ ರೀತಿ ಇದೆ ಅಂತಂದರೆ ಇದರೊಳಗಡೆ ನಿಮಗೆ ಆಪ್ಷನ್ ಇದೆ ನೋಡಿ ಇಷ್ಟು ಆಪ್ಷನ್ಸ್ ಬರ್ತದೆ ಇದರಲ್ಲಿ ಥೀಮ್ಸ್ ಅನ್ನೋಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಇದೆಲ್ಲ ಕಂಪ್ಲೀಟ್ಲಿ ಕಲರ್ ರಿಲೇಟೆಡ್ ಆಗಿರುತ್ತೆ ಬರೀ ಕಲರ್ಗಳು ಮಾತ್ರ ಚೇಂಜ್ ಮಾಡ್ಕೋಬೋದು ಅಷ್ಟೇ ಕೀಬೋರ್ಡ್ದು ನಿಮಗೆ ಕಲರ್ ಬೇಡ ನೀವು ಯಾವ್ದಾರು ಒಂದು ಫೋಟೋ ಹಾಕೋಬೇಕು ಅನ್ನೋದಿತ್ತು ಅಂದರೆ ಗ್ಯಾಲರಿ ಅಂತ ಆಪ್ಷನ್ ಇದೆ ನಿಮಗೆ ಥೀಮ್ಸ್ ಒಳಗಡೆ ನಿಮಗೆ ಫೋಟೋಸ್ ಅಂತ ಆಪ್ಷನ್ ಬರುತ್ತೆ ಸಾರಿ ಫೋಟೋಸ್ ಆಪ್ಷನ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಆ್ಯಡ್ ಫೋಟೋ ಅಂತ ಬರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಫೋಟೋ ಬೇಕಾದ್ರೂ ನಿಮ್ಮ ಫೋಟೋ ಆಗಿರ್ಬೋದು ಅಥವಾ ನಿಮಗೆ ಯಾವ ಫೋಟೋ ಇಷ್ಟ ನಿಮಗೆ ಕೀಪ್ಯಾಡಲ್ಲಿ ಯಾವ ಫೋಟೋ ಬರಬೇಕು ಕೀಬೋರ್ಡಲ್ಲಿ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಬೋದು ನಾನು ನನ್ನ ಚಾನಲ್ ಲೋಗೋ ಇದೆ ಲೋಗೋ ಸೆಲೆಕ್ಟ್ ಮಾಡಿದ್ದೀನಿ ಲೋಗೋನ ಸೆಲೆಕ್ಟ್ ಮಾಡಿ ನಾನು ಕರೆಕ್ಟಾಗಿ ಎಷ್ಟು ನಿಮಗೆ ಬೇಕು ಅಷ್ಟಕ್ಕೆ ಕ್ರಾಪ್ ಮಾಡ್ಕೋಬೇಕು ಕ್ರಾಪ್ ಮಾಡಿ ಅಪ್ಡೇಟ್ ಮಾಡ್ತೀನಿ ನೋಡಿ ಅಪ್ಡೇಟ್ ಆಯಿತು ಇಲ್ಲೂ ಒಂದು ಆಪ್ಷನ್ ಇದೆ ನಿಮಗೆ ಡಾರ್ಕ್ ಆಗಬೇಕು ಅಂದರೆ ಡಾರ್ಕ್ ಆಗಿ ಬ್ರೈಟ್ ಆಗಬೇಕು ಅಂದರೆ ಬ್ರೈಟಾಗೆ ಬೇಕಾದ್ರೆ ಎನೇಬಲ್ ಮಾಡ್ಕೊಬೋದು ಅಲ್ಲಿ ನಿಮಗೆ ಬಾರ್ಡರ್ಸ್ ಇದೆಯಲ್ಲ ಎಲ್ಲ ಆಲ್ಫಾಬೆಟ್ಸ್ ಬಾರ್ಡರ್ಸ್ಗಳು ಬೇಕು ಅಂದರೆ ಎನೇಬಲ್ ಮಾಡ್ಕೋಬೋದು ಬೇಡ ಅಂದರೆ ಡಿಸೇಬಲ್ ಮಾಡಿ ಡನ್ ಅಂತ ಕೊಟ್ಟರೆ ನೀವು ಈ ಕೀಪ್ಯಾಡ್ ಕೀಬೋರ್ಡ್ ಸೇವ್ ಆಗುತ್ತೆ ಅಷ್ಟೇ ಈಗ ಇದರಲ್ಲಿ ನೀವು ಮೆಸೇಜ್ ಮಾಡಲಿ ನಾನು ತೋರಿಸ್ತೀನಿ ನೋಡಿ ಈಗ ನಾನು ಮೆಸೇಜ್ ಮಾಡ್ತಾಯಿದ್ದೀನಿ ಮಗ ಎಲ್ಲ ನೋಡಿ ಅಲ್ಲಿ ಕನ್ನಡದ ಸಜೆಷನ್ ಬರುತ್ತೆ ನಾನೇನು ಟೈಪ್ ಮಾಡ್ತೀನಿ ಅದು ಈಗ ಕನ್ನಡ ಕಾನ್ ಅದನ್ನು ಆಫ್ ಮಾಡಿ ಟೈಪ್ ಮಾಡ್ತಾಯಿದ್ದೀನಿ ಇದು ಕಂಪ್ಲೀಟ್ಲಿ ಇಂಗ್ಲೀಷಲ್ಲಿ ಹೋಗುತ್ತೆ ಅಷ್ಟು ನೀವೇನು ಟೈಪ್ ಮಾಡಿರ್ತೀರ ಅದು ಕಂಪ್ಲೀಟ್ಲಿ ಇಂಗ್ಲೀಷಲ್ಲಿ ಹೋಗುತ್ತೆ ನೀವು ಆ ಕಾನ್ ಅನ್ನೋದನ್ನು ಎನೇಬಲ್ ಮಾಡಿದ್ರೆ ಕೆಳಗಡೆ ಇರುವಂಥ ಸಿಂಬಲ್ಲು ಕಂಪ್ಲೀಟ್ಲಿ ಕನ್ನಡದಲ್ಲಿ ಬರುತ್ತೆ ನೋಡಿ ಈಗ ಕನ್ನಡ ಮಗ ಎಲ್ಲಿದೆಯಾ ಅಷ್ಟೇ ಅಲ್ಲೇ ಸಜೆಷನ್ ಕೂಡ ಬರುತ್ತೆ ನೀವೇನು ಬರಿಬೇಕು ಅಂದ್ಕೊಂಡಿರ್ತೀರ ಅದಲ್ಲೇ ಬಂದರೆ ನೀವು ಅದನ್ನು ಕ್ಲಿಕ್ ಮಾಡೋದು ಸಾಕು ಇದು ನೋಡಿ ನೀವು ವಾಯ್ಸ್ ಕಮೆಂಡ್ ಹೇಗೆ ರೀತಿ ವರ್ಕ್ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಈಗ ವಾಟ್ಸಪ್ ಸ್ಟೇಟಸ್ನಲ್ಲಿ ನಾನು ಅಪ್ಡೇಟ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ ನೋಡಿ ಇದು ವಾಟ್ಸಪ್ ಇದರೊಳಗಡೆ ಸ್ಟೇಟಸ್ಗೆ ಬಂದು ವಿಶಸ್ ಇತ್ತು ಅಂದರೆ ನೀವು ವಿಶಸ್ನ ಆರಾಮಾಗಿ ಮಾಡ್ಬೋದು ನೋಡಿ ಫಾರ್ ಎಕ್ಸಾಂಪಲ್ ಹುಟ್ಟುಹಬ್ಬದ ಶುಭಾಶಯಗಳು ಮಂಜುವಣ್ಣ ಅಂತ ಮಂಜುವಣ್ಣ ಅವ್ರ ಬರ್ತಾರೆ ಹುಟ್ಟುಹಬ್ಬದ ಶುಭಾಶಯಗಳು ಮಂಜುವಣ್ಣ ನೋಡಿ ಎಷ್ಟು ನೀಟಾಗಿ ಟೈಪ್ ಆಗ್ತಾಯಿದೆ ನೋಡಿ ಹುಟ್ಟುಹಬ್ಬದ ಶುಭಾಶಯಗಳು ಮಂಜುವಣ್ಣ ಅಂದಿದ ತಕ್ಷಣ ಯಾವುದೇ ರೀತಿ ಟೈಪ್ ಆಯಿತು
ಯಾವುದೇ ರೀತಿ ನಾನು ಟೈಪ್ ಮಾಡ್ದೇನೆ, ಬರೀ ವಾಯ್ಸ್ ಕಮೆಂಡಲ್ಲೇ. ಇದಿಷ್ಟು ಈಸಿಯಾಗಿರುತ್ತೆ ನೀವು ಮೆಸೇಜ್ ಮಾಡಲಿಕ್ಕೆ. ನೆಕ್ಸ್ಟು ನೀವು ಅವ್ರಿಗೆ ಕಾಂಟ್ಯಾಕ್ಟಲ್ಲೂ ಕೂಡ ಮೆಸೇಜ್ ಕಳಿಸ್ಬೋದು. ಹುಟ್ಟುಹಬ್ಬದ ಶುಭಾಶಯಗಳು ಮಂಜುಣ್ಣ. ನೋಡಿ ಎಷ್ಟು ಈಸಿ ಅನಿಸುತ್ತೆ ನಿಮಗೆ. ಯಾವುದೇ ರೀತಿ ನೀವು ಟೈಪ್ ಮಾಡೋ ನೆಸೆಸಿಟಿನೇ ಇಲ್ಲ. ಜಸ್ಟ್ ವಾಯ್ಸ್ ಕಮೆಂಡ್ ಕೊಟ್ಟರೆ ಸಾಕು. ನಿಮಗೆ ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ಜಸ್ಟ್ ವಾಯ್ಸ್ ಕಮ್ಯಾಂಡ್ನ ಮುಖಾಂತರ ನೀವು ಕನ್ನಡದಲ್ಲಿ ತುಂಬ ಈಸಿಯಾಗಿ ಸುಲಲಿತವಾಗಿ ನೀವು ಒಂದು ಮೆಸೇಜನ್ನ ಕಳಿಸ್ಬೋದು. ನಿಮ್ಮ ಫ್ರೆಂಡ್ಸ್ಗೆ ಆಗ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಆಗ್ಬೋದು. ನೋಡಿ ಈ ಅಪ್ಲಿಕೇಶನ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಯಾರ್ಯಾರು ಕನ್ನಡ ಟೈಪ್ ಮಾಡಲಿಕ್ಕೆ ಕಷ್ಟ ಬೀಳ್ತಾ ಇದ್ದೀರಾ ಅವ್ರಿಗೆಲ್ಲ, ಯಾವುದೇ ರೀತಿ ಕಷ್ಟ ಇರೋದಿಲ್ಲ ಈ ಅಪ್ಲಿಕೇಶನ್ನ ಯೂಸ್ ಮಾಡಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರು ಯಾರ್ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ನೂ ಮುಂದೆ ಇನ್ನೂ ಒಂದು ಒಳ್ಳೆ ಟಾಪಿಕ್ ಮುಖಾಂತರ ಬರ್ತೀನಿ. ಅಲ್ಲಿ ತನಕ ಸೈನಿಂಗ್ ಆಫ್. ಬಾಯ್ ಬಾಯ್.